ಅಡುಗೆ ಮಾಡುವುದು ಒಂದು ಕಲೆ. ಅಡುಗೆಯಲ್ಲಿ ಪರಿಣಿತರಾಗಲು ಅಡುಗೆ ಮಾಡುವ ಸಂದರ್ಭದಲ್ಲಿ ಅನೇಕ ಚಿಕ್ಕ ಪುಟ್ಟ ವಿಷಯಗಳ ಮೇಲೆ ಗಮನ ಹರಿಸುವುದು ಅವಶ್ಯಕವಾಗಿರುತ್ತದೆ. ಆದ್ದರಿಂದ ನಿಮಗೆ ನಾನು ದಿನಾಲು ಉಪಯೋಗಿಸುವಂತಹ 10 ಕಿಚನ್ ಟಿಪ್ಸ್ ಹೇಳಲು ಬಯಸ್ತೇನೆ. ಈ 10 ಕಿಚನ್ ಟಿಪ್ಸ್ ಬಗ್ಗೆ ತಿಳಿಯಬೇಕೆಂದರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ, ಇಷ್ಟವಾದರೆ ಲೈಕ್ ಮಾಡಿ. ಆದರೆ ಅದಕ್ಕೂ ಮೊದಲು ನಮಸ್ಕಾರ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಲ್ವಾರ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಮೊದಲನೆಯ ಕಿಚನ್ ಟಿಪ್ ಏನೆಂದರೆ, ಕುಕ್ಕರ್ ಒಳಗಡೆ ಕಪ್ಪಾಗಿದ್ದರೆ ಸ್ವಲ್ಪ ನೀರು ಕುಕ್ಕರ್ನಲ್ಲಿ ಹಾಕಿ ಅರ್ಧ ನಿಂಬೆಹಣ್ಣಿನ ಹೋಳು ಆ ನೀರಿನಲ್ಲಿ ಹಾಕಿ, ಜೊತೆಗೆ ಅರ್ಧ ಚಮಚ ಅಡುಗೆ ಸೋಡಾ ಅಥವಾ ಉಪ್ಪು ಹಾಕಿ ಕುಕ್ಕರ್ ಮುಚ್ಚಿ ಒಂದು ವಿಜಲ್ ಅಥವಾ ಕುಕ್ಕರ್ ಒಂದು ಸೀಟಿ ಕೂಗುವುದರಿಂದ ಕುಕ್ಕರ್ನಲ್ಲಿರುವ ಕಪ್ಪು ಮಾಯವಾಗಿ ಹೊಸದರಂತೆ ಹೊಳೆಯುತ್ತದೆ. ಸೋಡಾ ಇಲ್ಲದಿದ್ದರೆ ಬರೀ ಅರ್ಧ ನಿಂಬೆಹಣ್ಣಿನ ಹೋಳು ಕೂಡ ಹಾಕಿ ನಾವು ಕುಕ್ಕರ್ನ ಕ್ಲೀನ್ ಮಾಡ್ಕೋಬಹುದು. ಎರಡನೆಯ ಕಿಚನ್ ಟಿಪ್ ಏನೆಂದರೆ, ಅಡುಗೆ ತುಂಬ ಖಾರವಾಗಿದ್ದರೆ ಎಷ್ಟೇ ಉತ್ತಮವಾದ ಅಡುಗೆ ಮಾಡಿದರೂ ಕೆಲವೊಮ್ಮೆ ಕೈಯಿಂದ ಅಗತ್ಯಕ್ಕಿಂತಲೂ ಹೆಚ್ಚು ಕೆಂಪು ಮೆಣಸಿನ ಪುಡಿ ಅಡುಗೆಗೆ ಬೀಳೋದು ಸಹಜ. ಹೀಗೆ ನೀವು ಮಾಡಿದ ಯಾವುದೇ ಸಾರು ಅಥವಾ ಗ್ರೇವಿ ತುಂಬ ಖಾರವಾಗಿದ್ದರೆ ಅದರಲ್ಲಿ ಕೆನೆ ಮೊಸರು ಅಥವಾ ಹಾಲನ್ನು ಸೇರಿಸುವ ಮೂಲಕ ನೀವು ಅದನ್ನು ಸರಿಪಡಿಸಿಕೊಳ್ಬಹುದು. ಇವುಗಳು ಅಡುಗೆಯ ಮಸಾಲೆಯುಕ್ತತೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ. ಮೂರನೆಯ ಕಿಚನ್ ಟಿಪ್ ಏನೆಂದರೆ, ಈರುಳ್ಳಿಯನ್ನು ಕತ್ತರಿಸುವಾಗ ಕಣ್ಣೀರು ಬರದೇ ಇರಲು ನೀವು ಈರುಳ್ಳಿ ಕತ್ತರಿಸಲು ಪ್ರಾರಂಭಿಸುವ ಮೊದಲು ಸುಮಾರು 1-10 ನಿಮಿಷ ನೀರಲ್ಲಿ ನೆನೆ ಇಡೋದ್ರಿಂದ ಈರುಳ್ಳಿ ಕಟ್ ಮಾಡುವಾಗ ಕಣ್ಣಲ್ಲಿ ನೀರು ಬರೋದಿಲ್ಲ. ಐದನೇ ಕಿಚನ್ ಟಿಪ್ ಏನೆಂದರೆ, ನಿಂಬೆ ಹಣ್ಣುಗಳು ತಾಜಾ ಆಗಿರಬೇಕು ಅಂದರೆ ಪಾತ್ರೆಯಲ್ಲಿ ನೀರು ಹಾಕಿ ಅದರಲ್ಲಿ ನಿಂಬೆ ಹಣ್ಣು ಹಾಕಿ ಫ್ರಿಜ್ಜಲ್ಲಿಟ್ಟರೆ ತುಂಬ ದಿನದವರೆಗೂ ತಾಜಾ ಆಗಿರ್ತವೆ. ಇಲ್ಲಾಂದರೆ ಗಾಜಿನ ಬಾಟ್ಲಲ್ಲಿ ಹಾಕಿಟ್ಟರೂ ಕೂಡ ತಾಜಾ ಆಗಿರ್ತವೆ. ಆರನೆಯ ಕಿಚನ್ ಟಿಪ್ ಏನೆಂದರೆ, ಮನೆಯಲ್ಲಿ ಫ್ರಿಜ್ ಇಲ್ಲ ಅಂದರೆ ಸೊಪ್ಪುಗಳು ಬಾಡದೆ ತಾಜಾ ಆಗಿಡಲು ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಸೊಪ್ಪುಗಳ ಬೇರು ನೀರಿನಲ್ಲಿ ಮುಳುಗೋ ಥರ ಇಟ್ಟರೆ ಒಂದು ವಾರದವರೆಗೂ ಸೊಪ್ಪು ತಾಜಾ ಆಗಿರುತ್ತದೆ. ಏಳನೆಯ ಕಿಚನ್ ಟಿಪ್ ಏನೆಂದರೆ, ನೀವು ಮಾಡುವ ಅನ್ನ ಮುದ್ದೆಯಾಗುತ್ತದೆ ಅಂದರೆ ಅಕ್ಕಿ ತೊಳೆದು ಬೇಯಿಸಲು ಇಡುವ ಮೊದಲು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕಿ ಅನ್ನ ಮಾಡೋದ್ರಿಂದ ಅನ್ನ ಮುದ್ದೆಯಾಗೋದಿಲ್ಲ. ಎಂಟನೇ ಕಿಚನ್ ಟಿಪ್ ಏನೆಂದರೆ, ತರಕಾರಿ ಹಾಗೂ ಹಣ್ಣುಗಳು ತಾಜಾ ಇರಬೇಕಂದ್ರೆ ಅವುಗಳನ್ನು ಪೇಪರ್ನಲ್ಲಿ ಸುತ್ತಿಡಿ, ಹಾಗೆ ತಾಜಾ ಆಗಿ ಫ್ರೆಶ್ ಆಗಿರ್ತವೆ. ಒಂಬತ್ತನೇ ಕಿಚನ್ ಟಿಪ್ ಏನೆಂದರೆ, ಅಕ್ಕಿ ಬೇಳೆ ಬೇಯಿಸೋದಕ್ಕೆ ಮುಂಚೆ ಒಂದು 1/2 ಗಂಟೆ ನೆನೆಸಿಡಿ. ಕುಕ್ಕರ್ನಲ್ಲಿ ಬೇಗ ಬೇಯುತ್ತದೆ ಹಾಗೂ ಸಮಯ ಮತ್ತು ಇಂಧನ ಎರಡರ ಉಳಿತಾಯ ಆಗುತ್ತದೆ. ಹತ್ತನೆಯ ಹಾಗೂ ಕೊನೆಯ ಕಿಚನ್ ಟಿಪ್ಸ್ ಏನೆಂದರೆ, ಸಕ್ಕರೆ ಡಬ್ಬಿನಲ್ಲಿ ಇರುವೆ ಆಗದೇ ಇರಲು 1 ಕೆಜಿ ಸಕ್ಕರೆಗೆ 4-5 ಲವಂಗ ಹಾಕಿ ಡಬ್ಬಿನಲ್ಲಿ ಮುಚ್ಚಿಡೋದ್ರಿಂದ ಇರುವೆ ಆಗೋದಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಧನ್ಯವಾದಗಳು.